ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿಯ ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಮಾಧ್ಯಮಗಳ ಸುದ್ದಿಗಳ ವಿಶ್ಲೇಷಣೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಸೋ ಈ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಇವತ್ತು ಹಲವು ಸುದ್ದಿಗಳು ಇವೆ. ಒಂದು ಶೇಕಡ 10 ಮೀಸಲಾತಿಗೆ ಸಂಬಂಧಪಟ್ಟ ಸುದ್ದಿ, ಅದನ್ನು ಸುಪ್ರೀಂ ಕೋರ್ಟ್ ಎತ್ತು ಹಿಡಿದಿದೆ ಅನ್ನೋದು. ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಪರವಾಗಿ 3-2 ಬಹುಮತದ ತೀರ್ಪು ನೀಡಲಾಗಿದೆ. ಈ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಬರ್ತಾ ಇವೆ. ಸೋ ಬಹುತೇಕ ರಾಜಕೀಯ ಪಕ್ಷಗಳು ಈ ಒಂದು ತೀರ್ಪಿನ ಬಗ್ಗೆ ಸ್ವಾಗತವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಈ ಬಗ್ಗೆ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಈ ಒಂದು ತೀರ್ಪನ್ನು ಸ್ವಾಗತಿಸಿದೆ. ಹಾಗೆಯೇ DMK ಪಕ್ಷ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಕ್ಕೆ ವಿಭಿನ್ನ ಅಭಿಪ್ರಾಯಗಳಿವೆ. ಸಮಾಜದಲ್ಲಿ ಈ ಒಂದು 10% ಮೀಸಲಾತಿಯನ್ನು ಕೊಟ್ಟಿರುವುದು ಆರ್ಥಿಕವಾಗಿ ದುರ್ಬಲವಾಗಿರುವ ಸರಿಯಾ ತಪ್ಪಾ? ಹಾಗೆಯೇ ಇದರ ಪರವಾಗಿ ವಾದ ಮಾಡುವವರು ಏನು ಮೀಸಲಾತಿಯನ್ನು ಸಂವಿಧಾನದ ಪರವಾಗಿ, ಸಂವಿಧಾನದಂತೆ, ಸಂವಿಧಾನದ ಆಶಯಗಳಂತೆ ನೀಡಲಾಗಿದೆಯೋ ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ, ಅದರ ಮೇಲೆ ಯಾವುದೇ ಪರಿಣಾಮ ಉಂಟಾಗಿಲ್ಲ. ಉಳಿದ 50% ಏನಿದೆ ಸಾಮಾನ್ಯ ಕ್ಯಾಟಗರಿಯಲ್ಲಿ ಅದರಲ್ಲಿ 10% ಕೊಡಲಾಗಿದೆ ಅನ್ನೋ ವಾದವನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಮೀಸಲಾತಿ ಅನ್ನುವುದೇನಿದೆ ಅದು ಉದ್ಯೋಗದ ಸೃಷ್ಟಿಯ ಉದ್ಯೋಗ ಕೊಡುವ ಕೆಲಸ ಅಲ್ಲ, ಅದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿದೆ ಅನ್ನೋ ವಾದ ಕೂಡ ಇದೆ. ಈ ವಾದ ಇನ್ನೂ ಕೆಲವು ಕಾಲ ಮುಂದುವರಿಯುತ್ತೆ ಅಂತೆ. ಚುನಾವಣೆ ಬಂದಿದ್ದರಿಂದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಂದು ಜಾಗರೂಕತೆಯ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ತಮ್ಮ ರಾಜಕೀಯ ಲಾಭ ಏನಿದೆ ಅದನ್ನು ಲೆಕ್ಕಾಚಾರದ ಮೇಲೆ ಆಯಾ ರಾಜಕೀಯ ಪಕ್ಷಗಳು ಹೇಳಿಕೆಯನ್ನು ನೀಡ್ತಾ ಇವೆ. ಇದರ ಪರಿಣಾಮ ಏನು? ಭಾರತೀಯ ಜನತಾ ಪಕ್ಷಕ್ಕೆ ಇದು ಚುನಾವಣೆಯಲ್ಲಿ ಬೆಂಬಲವನ್ನು ಹೆಚ್ಚಿಸುತ್ತಾ? ಹಿಂಗೆ ಹಲವು ಪ್ರಶ್ನೆಗಳಿವೆ. ನಾನು ಅದರ ಬಗ್ಗೆ ಇವತ್ತು ಮಾತಾಡಲ್ಲ, ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಇನ್ನೊಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿ ಇದೆ. ಸಚಿವರಿಗೆ 15 ಲಕ್ಷ ಸಂದಾಯ, ಪಾಲಿಕೆ ವ್ಯವಸ್ಥಾಪಕ ಗುತ್ತಿಗೆದಾರರೊಬ್ಬರ ಸಂಭಾಷಣೆಯ ಆಡಿಯೋ ಈಗ ಬಹಿರಂಗ ಆಗಿದೆ. ಏನು BBMP ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಜಕಾತಿ ಸಂಗ್ರಹಕ್ಕೆ ಅನುಮತಿ ನೀಡುವುದಕ್ಕೆ ಗುತ್ತಿಗೆದಾರರೊಬ್ಬರಿಂದ ಲಂಚ ಪಡೆಯುತ್ತಿದ್ದಾಗ ಭಾನುವಾರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂಥ ಮಹಾನಗರ ಪಾಲಿಕೆ ವ್ಯವಸ್ಥಾಪಕ ವೆಂಕಟೇಶ್ ಅಂತ ಅವರು ದುಡ್ಡು ಪಡೆಯುವಾಗ ಸಿಕ್ಕಿಬಿದ್ದಿದ್ದರು. ಸೊ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರು, ನಗರಾಭಿವೃದ್ಧಿ ಸಚಿವರು ಆಗಿರುವ ಸನ್ಮಾನ್ಯ ಭೈರತಿ ಬಸವರಾಜ್ ಅವರು ಅವರಿಗೆ 15 ಲಕ್ಷ ರೂಪಾಯಿ ಸಂದಾಯ ಮಾಡಲಾಗಿದೆ ಅಂತ ಒಂದು ಹೇಳಿಕೆ ಏನು ನೀಡಿದ್ರು. ಆ ಹೇಳಿಕೆ, ಈ ಆಡಿಯೋ ಏನಿದೆ ಅದು ಸೋಮವಾರ ಬಹಿರಂಗ ಆಗಿದೆ. 2021 ಜಕಾತಿ ಸಂಗ್ರಹದ ಗುತ್ತಿಗೆ ಪಡೆದಿದ್ದೆ, ನಷ್ಟದ ಕಾರಣ ಗುತ್ತಿಗೆ ಅವಧಿ ವಿಸ್ತರಿಸುವಂತೆ ಪಾಲಿಕೆ ಆಯುಕ್ತರನ್ನು ಕೇಳಿಕೊಂಡಿದ್ದೆ. ಅದಕ್ಕೆ ಆಯುಕ್ತರು ವ್ಯವಸ್ಥಾಪಕ ವೆಂಕಟೇಶ್ ಅವರನ್ನು ಸಂಪರ್ಕಿಸುವುದಕ್ಕೆ ಸೂಚನೆ ನೀಡಿದ್ರು ಅಂತಲೂ ಅವರು ಹೇಳಿದ್ದಾರೆ. ಗುತ್ತಿಗೆ ನವೀಕರಿಸುವುದಕ್ಕೆ ವೆಂಕಟೇಶ್ 7 ಲಕ್ಷದ ಲಂಚವನ್ನು ಬೇಡಿಕೆ ಇರಿಸಿದ್ರು, ಮುಂಗಡವಾಗಿ 2 ಲಕ್ಷ ಪಡೆದಿದ್ದರು. ಭಾನುವಾರ ರಾತ್ರಿ ಮತ್ತೆ 3 ಲಕ್ಷ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ಅವರ ಬಲೆಗೆ ಇವರು ಬಿದ್ದಿದ್ದಾರೆ ಅಂಥೇಳಿ ಗುತ್ತಿಗೆದಾರ ಕೃಷ್ಣ ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ 15 ಲಕ್ಷ ನೀಡಲಾಗಿದೆ ಅಂತ ಹೇಳಿ ಪಾಲಿಕೆಯ ವ್ಯವಸ್ಥಾಪಕ ವೆಂಕಟೇಶ್ ಹೇಳಿರುವ ಆಡಿಯೋವನ್ನು ಇದೇ ವೇಳೆ ಶ್ರೀರಾಮ್ ಸೇನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಮಣಿ ಸರ್ಕಾರ್ ಅವರೊಂದಿಗೆ ಬಹಿರಂಗಪಡಿಸಿದರು. ಅವರು
ಪಾಲಿಕೆಯ ಭ್ರಷ್ಟಾಚಾರದ ಉಗ್ರಾಣವಾಗಿದೆ ಅನ್ನುವ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ. ಕಮಿಷನರ್ ಬಾಯಿ ಬಿಟ್ಟು ಕೇಳಿದ್ದಾರೆ, ಕೃಷ್ಣ ಅವರಿಗೆ ಹೇಳಿ 5 ಲಕ್ಷ ಕೊಡಿಸಿ ಅಂತ ಹೇಳಿದ್ದಾರೆ. ಯಾರಿಗೆ ಇದು ಕೊಡ್ತಾರೆ, ನಮಗೆ ಕೊಟ್ಟರು ಲಾಸ್ ಆಗುತ್ತೆ ಇಲ್ರಿ, ಕೆಲಸ ಮಾಡಿಕೊಡೋದಿಲ್ವ ನಾವು ಅಂತಲೂ ಅವರು ಕೇಳಿದ್ದು ಆಡಿಯೋದಲ್ಲಿದೆ. ಅದನ್ನು ವೆಂಕಟೇಶ್ ಹಾಗೂ ಕೃಷ್ಣ ನಡುವೆ ನಡೆದಿರುವ ಮಾತುಕತೆಯ ವರದಿ, ಮಾತುಕತೆಯ ಆಡಿಯೋ ಇದನ್ನು ಬಹಿರಂಗಪಡಿಸಿದೆ. ಕಮಿಷನರ್ ಟೆನ್ಷನ್ನಲ್ಲಿದ್ದಾರೆ, ಮೊನ್ನೆ ಸಚಿವರು ಬಂದಾಗ 15 ಲಕ್ಷ ಕೊಟ್ಟಿದ್ದಾರೆ ಅಂತ ವೆಂಕಟೇಶ್ ಹೇಳಿರುವ ಹಾಗೂ ಯಾರು ಸಚಿವರೆಂದರೆ ಭೈರತಿ ಬಸವರಾಜ್ ಅವರಿಗಾ ಪ್ರತಿ ಬಾರಿ ಬಂದಾಗಲೂ ಅವರಿಗೆ ದುಡ್ಡು ಕೊಡಬೇಕು ಅಂತ ಗುತ್ತಿಗೆದಾರ ಪ್ರಶ್ನಿಸುವುದು ಆಡಿಯೋದಲ್ಲಿ ದಾಖಲಾಗಿದೆ. ಸೋ ಈ ವಿಚಾರ ಏನಿದೆ, ಈ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಪರಿಗಣಿಸೋದಿಲ್ಲ ಅನ್ನೋದು ಗೊತ್ತು. ಯಾಕಂದರೆ ಇವತ್ತು ಭ್ರಷ್ಟಾಚಾರ ಯಾವ ಹಂತದಲ್ಲಿ ಬಂದಿದೆ ಅಂತಂದರೆ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ. ಗುತ್ತಿಗೆದಾರರು ಹೆಚ್ಚು ಮಾತನಾಡೋಕೆ ಹೋದರೆ ಅವರಿಗೆ ಕಾಂಗ್ರೆಸ್ ಏಜೆಂಟ್ರು ಅಂತ ಹೇಳಲಾಗುತ್ತೆ, ಕಾಂಗ್ರೆಸ್ ಪರವಾಗಿ ಅಂತ. ಈಗಾಗಲೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವ್ರ ಬಗ್ಗೆ ಇದೇ ಮತ ಈ ಕಾಂಗ್ರೆಸ್ನವ್ರು ಬಿಟ್ಟಿದ್ದಾರೆ ಕಣ್ರಿ. ಆದರೆ ಈ ಬಗ್ಗೆ ತನಿಖೆ ನಡೆಸಬೇಕಲ್ವಾ? ಗುತ್ತಿಗೆದಾರರು ಈ ಆರೋಪ ಮಾಡ್ತಾ ಇರುವುದು ಇದು ಮೊದಲ ಬಾರಿ ಅಲ್ಲ. ಗುತ್ತಿಗೆದಾರರ ಸಂಘ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಈ ಬಗ್ಗೆ ದೂರನ್ನು ನೀಡಿದೆ, ಆ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜ್ಯ ನಾಯಕರುಗಳು ನೀಡುವ ಪ್ರತಿಕ್ರಿಯೆಗಳೇನಿವೆ ಅದು ಕುತೂಹಲಕರವಾದ. ಸರ್ಕಾರದ ಪರವಾಗಿರುವವರು ಕಾಂಗ್ರೆಸ್ ಇದ್ದಾಗ ಇದಕ್ಕೂ ಹೆಚ್ಚಿನ ಭ್ರಷ್ಟಾಚಾರ ಇತ್ತು 100% ಅಂತ ಹೇಳಿ ಕೈಗೊಳ್ಳುತ್ತಾರೆ. ಸೊ ಇನ್ನು ಇದರ ಜೊತೆಗೆ ನಾವು ಭ್ರಷ್ಟಾಚಾರ ರಹಿತರು, ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಭೈರತಿ ಬಸವರಾಜ್ ಅವರ ಮೇಲೆ ಬಂದ ಮೊದಲ ಪ್ರಕರಣ ಕೂಡ ಅಲ್ಲ. ಈ ಭ್ರಷ್ಟಾಚಾರದ ಬಗ್ಗೆ ಹಲವು ಸಚಿವರುಗಳ ಮೇಲೆ ದೂರಿದೆ, ಆರೋಗ್ಯ ಸಚಿವರ ಮೇಲೆ ಇತ್ತು. ಆದರೆ ಈ ನಾಡಿನಲ್ಲಿ ಇದನ್ನು ಗಂಭೀರವಾಗಿ ಯಾರೂ ಪರಿಗಣಿಸ್ತಾನೇ ಇಲ್ಲ. ಭ್ರಷ್ಟಾಚಾರ ಸಾಮಾನ್ಯ ಅನ್ನುವ ಸ್ಥಿತಿಗೆ ಬಂದು ತಲುಪಿದೆ. ಈ ಬಗ್ಗೆ ಇವತ್ತು ಏನು ಈ ಆಡಿಯೋ ಬಹಿರಂಗ ಆಗಿದೆ, ಈ ಬಗ್ಗೆ ಇಸಿ ಕ್ರಮ ಕೈಗೊಳ್ಳಬೇಕು. ಫಸ್ಟ್ ತಪ್ಪಿತಸ್ಥರು ಅನ್ನು ನೀವು ಯಾರು ಅಂತ ತನಿಖೆಯಿಂದ ಪತ್ತೆ ಮಾಡದೇ ಇದ್ದರೆ ಭ್ರಷ್ಟಾಚಾರ ಇನ್ನಷ್ಟು ವ್ಯಾಪಿಸುತ್ತೆ. ಅದನ್ನು ತಡೆಗಟ್ಟುವ ಮನಸ್ಸು ಬೊಮ್ಮಾಯಿಯವರ ಸರ್ಕಾರಕ್ಕೆ ಇಲ್ವಾ? ಇದಕ್ಕೆ 2 ಕಾರಣ ಇರುತ್ತೆ. 1, ತಡೆಗಟ್ಟುವ ಮನಸ್ಸು ಇಲ್ಲಿರೋದು. ಯಾಕೆ ಮನಸ್ಸು ಇರಲ್ಲ ಅಂತಂದರೆ ಇದರಲ್ಲಿ ಬಹಳಷ್ಟು ಜನ ಭಾಗಿಯಾಗಿದ್ದಾರೆ, ಅವರು ಸಿಕ್ಕಾಕತ್ತಾರೆ ಅನ್ನುವ ಭಯ ಕಾರಣ ಇರ್ಬೋದು. ಆದರೆ ಸಮಾಜ ಬಯಸುವುದು ಇಂಥ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಬೇಕು, ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕು. ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ, ಹಣ ಇಲ್ಲದೆ ಏನು ನಡೆಯುವುದಿಲ್ಲ ಅನ್ನುವ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗುತ್ತಿಗೆದಾರರು, BBMP ಗುತ್ತಿಗೆದಾರರು ಹಲವರ ಜೊತೆ ನಾನು ಮಾತನಾಡಿದ್ದೇನೆ. ಅವರು ಹೇಳುವ ಪ್ರಕಾರ ಕಮಿಷನ್ ಏನಿದೆ ಅದು 50% ತಲುಪಿದೆ ಅಂತ ಹೇಳಲಾಗ್ತಾ ಇದೆ, BBMPಯಲ್ಲಿ ಎಸ್ಪೆಷಲಿ. ಇದನ್ನು ಯಾರು ಕೂಡ ತನಗೆ ಸಂಬಂಧ ಇದೆ ಅಂತಲೇ ಅಂದ್ಕೋತಾ ಇಲ್ಲ. ಭ್ರಷ್ಟಾಚಾರವನ್ನಾಗಿದ್ದರೆ ಈ ಸಮಾಜ ಒಪ್ಪಿಕೊಂಡು ಬಿಟ್ಟಿದೆಯಾ? ಭ್ರಷ್ಟಾಚಾರಗಳ ಬಗ್ಗೆ ಗಂಭೀರವಾಗಿ ಆರೋಪಗಳು ಬಂದಾಗ ಅದನ್ನು ತನಿಖೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಅಲ್ವಾ? ಕೇವಲ ಹೇಳಿಕೆಗಳನ್ನು ನೀಡುವ ಮೂಲಕ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತದೆ, ಇತಿಹಾಸದಲ್ಲಿ ದಾಖಲಾಗುತ್ತೆ. ಆದರೆ ಈ ಸಮಾಜದ ಬಗ್ಗೆ ಕಳಕಳಿ ಇರುವ ಜನ ಅಟ್ಲೀಸ್ಟ್ ಧ್ವನಿಯನ್ನು ಎತ್ತಬೇಕು ಅಂತ ನಂಬಿದವರು ನಾನು, ಅದು ಕೂಡ ಇವತ್ತು ಆಗ್ತಾ ಇಲ್ಲ. ಸೊ ಆದ್ದರಿಂದ ಈ ಚುನಾವಣೆ ಬರೋವರೆಗೆ ಇನ್ನೆಷ್ಟು ಸಚಿವರ ಭ್ರಷ್ಟಾಚಾರಗಳು ಹೊರಗೆ ಬರ್ತಾ ಗೊತ್ತಿಲ್ಲ. ಅಧಿಕಾರದ ಸ್ಥಳದಲ್ಲಿ ಇರುವವರು ದುಡ್ಡಿನ ಸಂಗ್ರಹದಲ್ಲಿ ಭ್ರಷ್ಟಾಚಾರದ ಮೂಲಕ ನಿರತರಾಗಿರುವುದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಮಾಧ್ಯಮಗಳು ಈ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಸಮಾಜ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಭ್ರಷ್ಟಾಚಾರ ಸಾಮಾನ್ಯ ಕೊಟ್ಟರೆ ಕೆಲಸ ಆಗುತ್ತೆ ಅನ್ನುವ ಸ್ಥಿತಿಗೆ ಬಂದು ಈ ಸಮಾಜ ತಲುಪಿದೆ ಅನ್ನುವುದು ಇದು ದುರದೃಷ್ಟಕರವಾದು. ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತನಾಡಬೇಕು, ಇದು ನನಗೆ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಪಟ್ಟಿತ್ತು. ಇದು ನನಗೆ ಸ್ವಲ್ಪ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಕಾಂಗ್ರೆಸ್ ಭಾರತ ಜೋಡೋ ಟ್ವಿಟರ್ ಖಾತೆಗೆ ನಿರ್ಬಂಧವನ್ನು ಹೇರಲಾಗಿದೆ, ನ್ಯಾಯಾಲಯ ಈ ನಿರ್ಬಂಧವನ್ನು ಹೇಳಿದೆ.
ಕೆಜಿಎಫ್ ಚಿತ್ರದ ಸಂಗೀತವನ್ನು ಅನುಮತಿ ಇಲ್ಲದೆ ಬಳಸಿಕೊಂಡಿರುವ ಆರೋಪದ ಮೇರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಮತ್ತು ಭಾರತ ಜೋಡೋ ಯಾತ್ರೆಯ ಅಧಿಕೃತ ಟ್ವಿಟರ್ ಖಾತೆಗಳನ್ನು ಇದೇ 21ರವರೆಗೆ ತಾತ್ಕಾಲಿಕವಾಗಿ ನಿರ್ಬಂಧಿಸುವುದಕ್ಕೆ ನಗರದ ವಾಣಿಜ್ಯ ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿದೆ. ಸೊ ನನಗೆ ಅನಿಸುವ ಹಾಗೆ ಒಂದು ಅವರು KGF ಹಾಡನ್ನು ಬಳಸಿದರೆ ಆ ಹಾಡಿನ ಬಳಕೆಗೆ ನಿರ್ಬಂಧ ಹೇರ್ಬೋದಾಗಿತ್ತು. ತಕ್ಷಣ ಯಾರು ಆ ಹಾಡುಗಳನ್ನು ಬಳಸ್ಕೊಂಡಿದ್ದಾರೆ ಅದು ಇನ್ನೊಬ್ಬರ ಹಕ್ಕಿನ ಉಲ್ಲಂಘನೆಯಾಗಿದ್ದರೆ ಅದಕ್ಕೆ ತಡೆ ಒಡ್ಡಬಹುದಾಗಿತ್ತೇನೋ ನ್ಯಾಯಾಲಯ. ಆದರೆ ನ್ಯಾಯಾಲಯ ಇದನ್ನು ಡಿಫರೆಂಟ್ ಆಗಿ ನೋಡಿದೆ. ಟ್ವಿಟರ್ ಖಾತೆಗೆ ಮತ್ತು ಸಾಮಾಜಿಕ ಜಾಲ ಅದು ಹೇಳ್ತೇನೆ ನೋಡಿ, KGF 2 ಚಿತ್ರದ ಸಂಗೀತದ ಹಕ್ಕು ಸ್ವಾಮ್ಯ ಹೊಂದಿರುವ MRT ಮ್ಯೂಸಿಕ್ ಕಂಪನಿ ಸಲ್ಲಿಸಿರುವ ಅಸಲಿ ದಾವೆ ವಿಚಾರಣೆ ನಡೆಸಿದ ನಗರದ 86ನೆಯ ವಾಣಿಜ್ಯ ನ್ಯಾಯಾಲಯ ಈ ಕುರಿತಂತೆ ಆದೇಶ ನೀಡಿದೆ. ಭಾರತ ಜೋಡೋ ಯಾತ್ರೆ ವೇಳೆ KGF 2 ಚಿತ್ರದ ಸಂಗೀತವನ್ನು ಅನುಮತಿ ಇಲ್ಲದೆ ಬಳಕೆ ಮಾಡಿಕೊಂಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇದನ್ನು ತಡೆಯದೆ ಹೋದರೆ ಅರ್ಜಿದಾರರಿಗೆ ಸಾಕಷ್ಟು ಹಾನಿ ಉಂಟಾಗುತ್ತದೆ ಮತ್ತು ಪೈರಸಿಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದು ಆದೇಶದಲ್ಲಿ ಅಭಿಪ್ರಾಯಪಟ್ಟಿದೆ. ಸರಿಯಾದಂಥದ್ದು, ಪೈರಸಿ ಆಗಿದ್ದರೆ ಅದನ್ನು ತಡೀಬೇಕು, ಅದು ಕೆಲಸ ಅಂತ. ಆದರೆ ಟ್ವಿಟರ್ ಖಾತೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೇ ನೀವು 21ರವರೆಗೆ ಅದನ್ನು ನಿರ್ಬಂಧ ಮಾಡಿದರೆ ಅದರ ಪರಿಣಾಮ ಏನು? ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಯಾತ್ರೆ ಏನಿದೆ ಅದು ಜನಪರವಾಗಿ ನಡೆಸುತ್ತಿರುವ ಚಳವಳಿ, ಅದರ ಜೊತೆಗೆ ಭಾರತವನ್ನು ಜೋಡಿಸಬೇಕು ಅನ್ನುವ ಮನಸ್ಸು ಅದರ ಹಿಂದೆ ಇದೆ. ಭಾರತ ಒಡೆಯುತ್ತಿದೆ. ಈ ವಿಚಾರವನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತೇನೋ ಅಂತ ನನಗೆ ಅನಿಸುತ್ತೆ. ಆದರೆ ನ್ಯಾಯಾಲಯ ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಅದರ ಜೊತೆಗೆ ಪ್ರತಿಪಕ್ಷಗಳು ಏನಿವೆ, ಇಂಥ ಯಾತ್ರೆ ನಡೆಸುವ ಅವರ ಹಕ್ಕಿದೆಯಲ್ಲ, ಆ ಹಕ್ಕಿನ ಉಲ್ಲಂಘನೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದಕ್ಕೆ ನ್ಯಾಯಾಲಯ ಉತ್ತರ ನೀಡಬೇಕು. ಆದರೆ ನೀವು ಈ 21ರವರೆಗೆ ನೀವು ಇಡೀ ಈ ಖಾತೆಯನ್ನೇ ನಿರ್ಬಂಧಿಸಿಬಿಟ್ರೆ ಅದರ ಪರಿಣಾಮ ಏನಾಗುತ್ತೆ? ಆ ಹಾಡುಗಳನ್ನು ಇನ್ನು ಬಳಸಬೇಡಿ ತನಿಖೆ ಮುಗುವವರಿಗೆ ಅಂತ ಅಂದರೆ ಅದು ಹೆಚ್ಚು ಸೂಕ್ತವಾಗ್ತಿತ್ತೇನೋ ಅಂತ ನಾನು ಅಂದುಕೊಂಡಿದ್ದೇನೆ. ಆದರೆ ನ್ಯಾಯಾಧೀಶರು ಇದನ್ನು ವಿಭಿನ್ನವಾಗಿ ನೋಡಿದ್ದಾರೆ. KGF 2 ಚಿತ್ರದ ಸಂಗೀತವನ್ನು ಅನಧಿಕೃತವಾಗಿ ಬಳಸಿಕೊಂಡ ವಿಚಾರದಲ್ಲಿ ವಿದ್ಯುನ್ಮಾನ ಪರಿಶೋಧನೆ ಮಾಡಬೇಕಿದೆ. S5 INC ಇಂಡಿಯಾದ ಟ್ವಿಟರ್, ಭಾರತ ಜೋಡೋ ಯಾತ್ರೆಯ ಟ್ವಿಟರ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಧಿಕೃತ ಖಾತೆಯನ್ನು ಹಕ್ಕುಸ್ವಾಮ್ಯ ಮತ್ತು ಬೌದ್ಧಿಕ ಆಸ್ತಿ ಹಕ್ಕಿಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ವಿದ್ಯುನ್ಮಾನ ಪರಿಶೋಧನೆ ನಡೆಸಲು ವಾಣಿಜ್ಯ ನ್ಯಾಯಾಲಯ ಕಂಪ್ಯೂಟರ್ ವಿಭಾಗದ ಜಿಲ್ಲಾ ಸಿಸ್ಟಮ್ ಆಡಳಿತ ಅಧಿಕಾರಿ SN ವೆಂಕಟೇಶ್ ಮೂರ್ತಿ ಅವರನ್ನು ಸ್ಥಳೀಯ ಕಮಿಷನರ್ ಆಗಿ ರಿಸೀವರ್ ಆಗಿ ನೇಮಕ ಮಾಡಿದೆ. ಸ್ಥಳೀಯ ಕಮಿಷನರ್ ಅವರು ಕಾಂಗ್ರೆಸ್ನ ಅಧಿಕೃತ ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿರುವ ಸಾಮಗ್ರಿಗಳನ್ನು ಪರಿಶೀಲಿಸಬೇಕು. ಅದಕ್ಕೆ ನ್ಯಾಯಾಲಯಕ್ಕೆ ಅವರು ಇದನ್ನು ಪ್ರತ್ಯೇಕ ಇದನ್ನು ಕಳಿಸ್ಬೇಕು ಅಂತಲೂ ಹೇಳಿದ್ದಾರೆ. ಆದರೆ ಇಡೀ ಖಾತೆಗಳ ನಿರ್ಬಂಧ ಏನಿದೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅಂತ. ಟ್ವಿಟರ್ ಖಾತೆಯನ್ನು ಅವರು ಬಳಸುವುದೇ ಅಂತೆಯೇ ಇಲ್ಲ ಅಂತಂದರೆ ಬೇರೆ ವಿಚಾರಗಳನ್ನು ಬಳಸ್ಕೂಡ. ಕಾಂಗ್ರೆಸ್ ನಡೆಸುತ್ತಿರುವ ಪಾದಯಾತ್ರೆ ಏನಿದೆ ಅದರ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುವುದು ನಿಜ. ಈ ವಿಚಾರವನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಲ್ವಾ ಅಂತ ನನಗೆ ಅನಿಸುತ್ತೆ. ಸೊ ಆದರೆ ಇದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿಲ್ಲ. ನಾವು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ನ್ಯಾಯಾಲಯ ಎಂದು ಕೂಡ ಅವರ ಆದೇಶವನ್ನು ಪ್ರಶ್ನಿಸಬಹುದು. ಆದರೆ ನ್ಯಾಯಾಲಯದ ಈ ಆದೇಶದ ಪರಿಣಾಮ ಏನಾಗುತ್ತೆ ಅಂತ ನಾವು ಮಾತನಾಡ್ಬೋದು. ನಾನು ಕೂಡ ಅದನ್ನು ಪ್ರಶ್ನಿಸ್ತಾ ಇಲ್ಲ, ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡುವುದರಲ್ಲಿ ಲಾಯರ್ಗಳು ವಿಫಲರಾಗಿರಬಹುದು. ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಕೆಲವೊಮ್ಮೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಆದರೆ ಇದು
ಈ ಯಾತ್ರೆಯ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಈಗ ಜನರನ್ನು ತಲುಪುವುದಕ್ಕೆ ಇಂಥ ಯಾತ್ರೆಗಳು ಸಾಮಾಜಿಕ ಜಾಲತಾಣಗಳ ಮೇಲೆ ಅವಲಂಬಿಸಿರುತ್ತವೆ. ಅದು ಅವರ ಹಕ್ಕು ಕೂಡ. ಯಾಕೆಂದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇಂಥದ್ದನ್ನು ಪ್ರಸಾರ ಮಾಡುವುದು ಕಡಿಮೆ. ಅದಕ್ಕೆ ನಿರ್ಬಂಧ ಹಾಕುವ ಮೂಲಕ ಅವರ ಮೂಲಭೂತ ಹಕ್ಕಿನ ಮೇಲೆ ಅದು ಪರಿಣಾಮ ಬೀರುವುದಿಲ್ವಾ? ಇದು ಪ್ರಶ್ನೆಗಳು. ಏನೇ ಇನ್ನೂ ಹಲವು ಸುದ್ದಿಗಳಿವೆ. ಶ್ರೀಗಳ ಮೇಲೆ ಒಂದಕ್ಕೊಂದು ಅವರ ಸ್ವಾಮಿಗಳ ಎಲ್ಲ ಸ್ವಾಮಿಗಳ ಇದ್ರ ಬಗ್ಗೆ ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಸೊ ಇವತ್ತಿಗೆ ಇಷ್ಟೇ ಸಾಕು. ಎರಡು ವಿಚಾರಗಳು, ಭ್ರಷ್ಟಾಚಾರ ತಾಂಡವಾಡ್ತಿದೆ, ಸಚಿವರ ಹೆಸರು ಬಂದಿದೆ ಈ ಸಂದರ್ಭದಲ್ಲಿ, ಇದ್ರ ಬಗ್ಗೆ ತನಿಖೆ ನಡೀಬೇಕು. ಅವರನ್ನು ತನಿಖೆ ಮುಗಿಯುವವರೆಗೆ ಅವರನ್ನು ಸಚಿವ ಸಂಪುಟದಿಂದ ದೂರ ಇಡಬೇಕು. ಇನ್ನು ಏನು ಈ ಸಾಮಾಜಿಕ ಜಾಲತಾಣಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಬಂಧ ಹೇರಲಾಗಿದೆ, ಇದು ಕೂಡ ಪುನರ್ ಪರಿಶೀಲನೆಗೆ ಒಳಪಡಬೇಕು. ಯಾಕಂದರೆ ನೀವು 21ರವರೆಗೆ ಅಂದರೆ ಒಂದು 10-15 ದಿವಸ ಪ್ರಚಾರಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಈ ವಿಚಾರವನ್ನು ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೋಬೇಕಾಗಿತ್ತು ಅಂತ ಹೇಳ್ತಾ ಇವತ್ತಿನ ಬೆಳಗಿನ ಮೀಡಿಯಾ ವಾಚನ ಮುಗಿಸ್ತೇನೆ. ಎಲ್ಲರಿಗೂ ಒಳಗಾಗಲಿ, ಶುಭ ಬೆಳಗು. ತಮ್ಮೆಲ್ಲರ ಬೆಳಗು, ತಮ್ಮ ಬದುಕಿನ ಬೆಳಕಾಗಲಿ ಅಂತ ಆಶಿಸ್ತೀನಿ. ಸೊ ಅದೇ ರೀತಿ ನನ್ನ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.